ಶಿವನು ಬಿಂಬವಾದರೆ ಶಕ್ತಿಯು ಪ್ರತಿಬಿಂಬ ಶ್ರೀಚಕ್ರವೇ ಶ್ರೀಪುರ ಅದರೊಳಗೆ ಚಿಂತಾಮಣಿ ಎಂಬ ಮಂದಿರ ಶಿವನನ್ನೇ ಮಂಚವಾಗಿಸಿಕೊಂಡು ಕುಳಿತಿರುವ ಕಾಮೇಶ್ವರನ ತೊಡೆಯ ಮೇಲೆ ವಿರಾಜಿಸುತ್ತಿರುವ ಮಹಾತ್ರಿಪುರ ಸುಂದರಿ ರಾಜರಾಜೇಶ್ವರಿ ಅವಳೇ ಪರಾಪರಾತಿ ರಹಸ್ಯ ಯೋಗಿನಿ ಶ್ರೀವಿದ್ಯಾ ಮಂತ್ರೋಪಾಸನೆಯಲ್ಲಿ ಮುಖ್ಯವಾಗಿ ಎರಡು ಸಂಪ್ರದಾಯಗಳು ಕಕಾರದಿಂದ ಆರಂಭವಾಗುವ ಕಾದಿ ಮಂತ್ರದ ಪ್ರವರ್ತಕರು ಅಗಸ್ತ್ಯ ಋಷಿ ಇವರ ಪತ್ನಿ ಲೋಪಾಮುದ್ರೆ ಮುಖ್ಯ ಉಪಾಸಿಕೆಯಾದ ಹಾದಿ ಪರಂಪರೆಯಲ್ಲಿನ ಮಂತ್ರವು ಹಕಾರದಿಂದ ಆರಂಭವಾಗುತ್ತದೆ ಇವೆರಡರ ಜೊತೆಗೆ ಸಾದಿವಿದ್ಯೆ ಎಂಬುದೂ ಇದೆ ತ್ರಿಕೋಣದಲ್ಲಿ ತಿಥಿನಿತ್ಯೆಯರನ್ನು ಪೂಜಿಸುವುದು ಈ ವಿದ್ಯೆಯ ವೈಶಿಷ್ಟ್ಯ ದೇವಿಯನ್ನು ಈ ಮೂರು ಸಂಪ್ರದಾಯಗಳ ರೂಪದಲ್ಲೂ ತೋರಿಕೊಳ್ಳುವವಳಾಗಿ ವರ್ಣಿಸಿರುವ ಈ ಕೃತಿಯಲ್ಲಿ ದೀಕ್ಷಿತರ ಯಂತ್ರ ತಂತ್ರ ಮಂತ್ರ ಮತ್ತು ಯೋಗವಿದ್ಯೆಗಳ ಪ್ರಾವೀಣ್ಯ ಬೆರಗುಗೊಳಿಸುವಂಥದ್ದು ಇನ್ನು ವ್ಯಾಕರಣ ಶಾಸ್ತ್ರವನ್ನು ಕರತಲಾಮಲಕವನ್ನಾಗಿಸಿಕೊಂಡಿದ್ದ ದೀಕ್ಷಿತರು ನವಾವರಣದ ಮೊದಲೆಂಟು ಕೃತಿಗಳನ್ನು ಒಂದೊಂದು ವಿಭಕ್ತಿಯಲ್ಲಿನ ವಿಶೇಷಣಗಳನ್ನು ಬಳಸಿ ರಚಿಸಿದ್ದರೆ ಒಂಬತ್ತನೆಯದಾದ ಈ ಒಂದು ರಚನೆಯಲ್ಲೇ ಸಂಬೋಧನೆಯನ್ನುಳಿದು ಏಳು ವಿಭಕ್ತಿಗಳನ್ನೂ ಪ್ರಯೋಗಿಸಿ ಸಮಸ್ತ ಶಾಸ್ತ್ರಗಳಲ್ಲಿ ಅವರಿಗಿದ್ದ ಪಾಂಡಿತ್ಯದ ಜೀವರಸವನ್ನು ಎರಕ ಹೊಯ್ದು ನಿರ್ದುಷ್ಟವೂ ಅಪ್ರತಿಮವೂ ಆದ ಕಲಾಪ್ರತಿಮೆಯೊಂದನ್ನು ನಿರ್ಮಿಸಿದ್ದಾರೆ ಈ ಮಾತಿಗೆ ಪುಷ್ಟಿ ಕೊಡುವಂತೆ ಆಹಿರಿಯಂಥ ಅಪರೂಪವೂ ಶ್ಲಿಷ್ಟವೂ ಆದ ರಾಗದಲ್ಲಿ ಈ ಕೃತಿಯು ರಚಿತವಾಗಿರುವುದು ಅಂತರ ಗಾಂಧಾರ ಶುದ್ಧ ದೈವತ ಮತ್ತು ಕೈಶಿಕಿ ನಿಷಾದಗಳ ಪ್ರಯೋಗ ಬಾಹುಳ್ಯದಿಂದ ಇದನ್ನು ಹದಿನಾಲ್ಕನೇ ಮೇಳಕರ್ತವಾದ ವಕುಳಾಭರಣದಲ್ಲಿ ಜನ್ಯವೆನ್ನಲಾದರೂ ಅಲ್ಲಲ್ಲಿ ಸಾಧಾರಣ ಗಾಂಧಾರ ಚತುಶ್ರುತಿ ದೈವತ ಹಾಗೂ ಕಾಕಲಿ ನಿಷಾದಗಳು ಮುಖಾಮುಖಿಯಾಗುವುದರಿಂದ ರಾಗವು ಅತ್ಯಂತ ಸಂಕೀರ್ಣವಷ್ಟೇ ಅಲ್ಲ ಬಹುಮುಖಿ ಆಯಾಮಗಳ ವಿಸ್ತಾರವನ್ನು ಪಡೆಯುವುದೊಂದು ಸೋಜಿಗ ತೂಗುವ ನಾದದ ಅಲೆಗಳ ಮೇಲೆ ಉಯ್ಯಾಲೆಯಾಡುವ ಪದಗಳ ರಾಜಹಂಸ ಚಲನೆ ಸಹೃದಯರನ್ನು ಭಾವಸಮಾಧಿಗೆ ಕೊಂಡೊಯ್ಯುವ ಉತ್ತಾರಕ ಮಂತ್ರವೆನಿಸಿದರೆ ಅತಿಶಯೋಕ್ತಿಯಲ್ಲ ಶ್ರೀ ಕಮಲಾಂಬಿಕಾ ಜಯತಿ ಆಹಿರಿ ರಾಗ ಚತುರಶ್ರ ರೂಪಕತಾಳ ಶಿವಕಾಮೇಶ ಕೇಸ್ತ ಶ್ರೀ
Yeah.
ರಾಜವಂಶದವರು ಪಾರಂಪರಿಕವಾಗಿ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಆಚರಿಸುವ ವಿಜೃಂಭಣೆಯ ಪರ್ವ ನವರಾತ್ರ ಮಹೋತ್ಸವ. ಕೇರಳ ದೇಶವನ್ನಾಳಿದ ಪ್ರಮುಖ ದೊರೆಗಳ ವಂಚಿ ವಂಶದಲ್ಲಿ ಜನಿಸಿದ ಸ್ವಾತಿ ತಿರುನಾಳರು ಈ ಸಂದರ್ಭಕ್ಕೆ ಹೊಂದುವಂತೆ ರಚಿಸಿದ 9 ಕೃತಿಗಳ ಗುಚ್ಛವಿದೆ. ಇವುಗಳಲ್ಲಿ ಮೊದಲ 6 ರಚನೆಗಳು ಸರಸ್ವತಿಯನ್ನು, ನಂತರದ 3 ಕೀರ್ತನೆಗಳು ದುರ್ಗಾದೇವಿಯನ್ನು ಸ್ತುತಿಸುತ್ತವೆ. ಇಂದಿಗೂ ಅರಮನೆಯ ಉತ್ಸವ ಸಮಯದಲ್ಲಿ ದಿನಕ್ಕೊಂದರಂತೆ ಈ ಕೃತಿಗಳನ್ನು ಹಾಡಲಾಗುತ್ತದೆ. ಆರಭಿ ರಾಗ ಮತ್ತು ಆದಿತಾಳದಲ್ಲಿ ನಿಬದ್ಧವಾಗಿರುವ 9ನೇ ಕೃತಿ ಪಾಹಿ ಪರ್ವತ ನಂದಿನಿ ಮಾಂ ಅಯಿ. ಅಯಿ ಪರ್ವತರಾಜಪುತ್ರಿಯೇ, ನನ್ನನ್ನು ರಕ್ಷಿಸು ಎಂದು ಬೇಡುವಲ್ಲಿ ಅವಳ ಸಿಂಹವಾಹನ, ಚಂದಿರನಂತಹ ವದನ, ಕಮಲ ನಯನ, ಮೃದುಮಧುರ ವಚನ, ಗಜಗಮನ, ಸುಳಿದಾಡುವ ದುಂಬಿವಿಂಡಿನಂತಹ ಮುಂಗುರುಳುಗಳ ಚಲನ ವಲನ, ಇವುಗಳ ಮನೋಜ್ಞ ವರ್ಣನೆ ಇದೆ. ತಿರುವನಂತಪುರದ ಉತ್ತರಕ್ಕೆ ಸುಮಾರು 20 ಮೈಲಿ ದೂರದಲ್ಲಿ ಆಟ್ಟಿಂಗಲ್ ವಾಹಿನಿ ತಟವೆಂಬ ನದೀದಂಡೆಯ ಮೇಲಿನ ಊರಿದೆ. ಅಲ್ಲಿ ರಾಜಮನೆತನದ ಮಹಿಳೆಯರಿಗೆಂದೇ ಪ್ರತಿಷ್ಠಿತಳಾಗಿರುವ ದೇವಿಯನ್ನು ಕುರಿತು ಈ ರಚನೆ ಮಾಡಲಾಗಿದೆ. ಈ ದೇವಿಯು ಸದಾಕಾಲ ತಿರುವಾಂಕೂರಿನ ರಾಜಕುಟುಂಬದ ಕ್ಷೇಮ ಹಾಗೂ ಅಭ್ಯುದಯವನ್ನೇ ಉಂಟುಮಾಡುವಲ್ಲಿ ತತ್ಪರಳಾಗಿರುತ್ತಾಳೆಂಬ ನಂಬಿಕೆಯಿದೆ. ಘನರಾಗಗಳಲ್ಲೊಂದಾದ ಆರಭಿಯ ಮಧ್ಯಮಗತಿಯಲ್ಲಿ ಹರಿವ ನದಿಯ ಲಯಬದ್ಧತೆಯನ್ನು, ಸುಳಿವ ಮುಂಗುರುಳಿನ ಲಾಸ್ಯದ ಲಾಲಿತ್ಯವನ್ನು ಕಲ್ಪಿಸಿಕೊಳ್ಳಲು ಅನುವಾಗುವ ಜಂಟಿ ಸ್ವರಗಳ ಹಾಗೂ ಉರುಟುಗಳ ಪ್ರಯೋಗಗಳು ಕೀರ್ತನೆಯ ಸೊಗಸನ್ನು ಹೆಚ್ಚಿಸಿವೆ. Thank you.
ಪಟನಿವಾಸಿನಿ ಚಿತ ಶಶಧರ ಕಲಾಲಿಗೆ ನತ ಪುಂಜಿ ನೃಪಾಲಕ ವಂಶ ಶುಭೋದಯ ಪುಂಜಿ ನೃಪಾಲಕ ವಂಶ ನವರಾತ್ರಿ ಹಬ್ಬದ ಸಮಸ್ತ ಆಯಾಮಗಳನ್ನು ವ್ಯಾಪ್ತಿ ವಿಸ್ತಾರವನ್ನು ರಂಗು ಬೆಡಗುಗಳನ್ನು ಒಂದೆಡೆ ಕಾಣಬೇಕೆನ್ನುವವರಿಗೆ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ದಸರಾ ಮಹೋತ್ಸವದ ಅನುಭವ ಒಂದು ಪ್ರಮಾಣ. ಒಡೆಯರ್ ಮನತನದ ಅಧಿದೇವತೆ ಎನಿಸಿದ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿಯ ಪ್ರೇರಣೆ ಸ್ಫೂರ್ತಿಗಳಲ್ಲಿ ಮೈ ತಲೆದ ಕಲಾ ಪ್ರಕಾರಗಳು ಅವಳ ಪದತಲದಲ್ಲಿ ಸಮರ್ಪಿತಗೊಂಡಿವೆ. ಸಾಂಸ್ಕೃತಿಕ ಕೃಷಿಯ ಪೋಷಕರೆನಿಸಿದ ರಾಜರ್ಷಿಗಳಲ್ಲಿ ಕೊನೆಯವರಾದ ಜಯಚಾಮರಾಜೇಂದ್ರರು ಸಂಗೀತದ ಭಿನ್ನ ಭಿನ್ನ ಪ್ರಕಾರಗಳಲ್ಲಿ ಪರಿಣತಿ ಪಡೆದು ರಚಿಸಿದ ಕೃತಿ ಸಂಪುಟದಲ್ಲಿ ದೇವಿಯನ್ನು ಕುರಿತ ರಚನೆಗಳೇ ಅಧಿಕ. ಚಿತ್ಪ್ರಭಾನಂದ ಎಂಬ ದೀಕ್ಷಾನಾಮ ಪಡೆದ ಒಡೆಯರ್ ಶ್ರೀವಿದ್ಯಾ ಉಪಾಸಕರಾದ ಕಾರಣ ಶುದ್ಧ ಸಂಸ್ಕೃತ ಭಾಷೆಯಲ್ಲಿ ರೂಪುಗೊಂಡ ಅವರ ಕೃತಿಗಳಲ್ಲಿ ಅಧ್ಯಾತ್ಮದ ದಿವ್ಯ ಪ್ರಕಾಶವಿದೆ. ಅವ್ಯವಹಿತ ಪದಪುಂಜಗಳ ಸೃಷ್ಟಿಯಲ್ಲಿ ಯೋಗಶಕ್ತಿಯ ಸಂಚಾರವಿದೆ. ಅಪರೂಪದ ರಾಗ ಮತ್ತು ತಾಳಗಳ ಬಂಧಗಳಲ್ಲಿ ಶಾಸ್ತ್ರ ನಿಷ್ಕರ್ಷೆಯ ಸ್ಪರ್ಶವಿದೆ.
ಒಮ್ಮೆ ಬಳಸಿದ ರಾಗವನ್ನು ಮತ್ತೊಂದು ಕೃತಿಗೆ ಬಳಸದ ಕೃತಿ ಸಂಚಯದಲ್ಲಿ ಷಣ್ಮುಖಪ್ರಿಯ ರಾಗದ ಕೃತಿ ಪರಿಪಾಹಿ ಮಾಂ ಮಹಾದೇವಿ ಮೀನಾಕ್ಷಿ. ಅಪರೂಪದ ಮಿಶ್ರ ಜಂಪೆ ತಾಳದಲ್ಲಿರುವ ರಚನೆಯಲ್ಲಿ ಬಿಗಿಯಾದ ಬಂಧದಿಂದ ಕೂಡಿದ ಮಧ್ಯಮಕಾಲ ಸಾಹಿತ್ಯವಿದ್ದು ದ್ವಿತೀಯಾಕ್ಷರ ಪ್ರಾಸ ಮತ್ತು ಅಂತ್ಯಪ್ರಾಸಗಳು ಅನಾಯಾಸವಾಗಿ ಒದಗಿ ಬಂದಿವೆ. ಅನುಪಲ್ಲವಿಯಲ್ಲೇ ಕರಿವದನ ಷಣ್ಮುಖಪ್ರಿಯ ಜನನಿ, ಗಜವದನನಿಗೂ ಷಣ್ಮುಖನಿಗೂ ಪ್ರಿಯಳಾದ ಮಾತೆ ಎಂಬರ್ಥದಲ್ಲಿ ರಾಗಮುದ್ರೆಯೂ ಅಳವಟ್ಟಿದೆ. ಪರಿಪಾಹಿ ಮಾಂ ಮಹಾದೇವಿ ಮೀನಾಕ್ಷಿ, ಪರಿಪಾಹಿ ಮಾಂ ಮಹಾದೇವಿ ಮೀನಾಕ್ಷಿ, ಪರಿಪಾಹಿ ಮಾಂ ಮಹಾದೇವಿ ಮೀನಾಕ್ಷಿ, ಪರಿಪಾಹಿ ಮಾಂ ಶಿವ ಸಹಿತೆ ಭಯ
ಕರ್ನಾಟಕ ಸಂಗೀತ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶ್ಯಾಮಶಾಸ್ತ್ರಿಗಳು ಕಾಂಚೀಪುರದ ಬಂಗಾರು ಕಾಮಾಕ್ಷಿಯ ಅನನ್ಯ ಭಕ್ತರು. ಅವರ ಕೃತಿಗಳಲ್ಲಿನ ರಾಗ ಭಾವ ಸಾಂದ್ರತೆ, ಪದ ಪ್ರಯೋಗಗಳಲ್ಲಿನ ಆರ್ದ್ರತೆ, ಸಮರ್ಪಣೆಯ ಆರ್ತತೆ ಅವರ ಪ್ರಾಮಾಣಿಕ ಭಕ್ತಿಯ ಹೆಗ್ಗುರುತು. ಕಲ್ಯಾಣಿ ಶಾಸ್ತ್ರಿಗಳಿಗೆ ಅತ್ಯಂತ ಪ್ರಿಯವಾದ ರಾಗ. ಈ ರಾಗದಲ್ಲಿ ಪ್ರಸಿದ್ಧವಾದ ಅವರ 9 ರಚನೆಗಳಲ್ಲಿ ಹಿಮಾದ್ರಿಸುತೆ ಪಾಹಿಮಾಂ ಸೇರಿದೆ. ಅಪ್ರಯತ್ನ ಪುರಸ್ಸರವಾಗಿ ನೇರವಾಗಿ ಹೃದಯದಿಂದ ಸುಲಲಿತವಾಗಿ ಹರಿಯುವ ಗೀತಧಾರೆಯಲ್ಲಿ ಮಿಂದು ಪುಳಕಿತರಾದ ಶ್ಯಾಮಶಾಸ್ತ್ರಿಗಳು ತಮ್ಮ ಪರದೇವತೆಯನ್ನು ಸುಮೇರು ಮಧ್ಯವಾಸಿನಿ ಎಂದು ಕೊಂಡಾಡಿದ್ದಾರೆ. ಸುಮೇರು ಪರ್ವತ ಐಶ್ವರ್ಯದ ಸಂಕೇತ. ಐಶ್ವರ್ಯ 16 ಬಗೆಯಲ್ಲಿದೆ. ಅವು ಕೀರ್ತಿ, ವಿದ್ಯೆ, ವೀರ್ಯ, ವಿಜಯ, ಸತ್ಸಂತಾನ, ಧೈರ್ಯ, ಸಂಪತ್, ಧನಧಾನ್ಯ, ಸೌಖ್ಯ, ಭೋಗ, ಬುದ್ಧಿ, ಸೌಂದರ್ಯ, ಗೌರವ, ಧರ್ಮ, ಆರೋಗ್ಯ ಮತ್ತು ದೀರ್ಘಾಯು. ಇದೀಗ ಶ್ಯಾಮಶಾಸ್ತ್ರಿಗಳ ರಚನೆ ಕಲ್ಯಾಣಿ ರಾಗ ಹಿಮಾದ್ರಿಸುತೆ ಪಾಹಿಮಾಂ ರೂಪಕತಾಳ. ಹಿಮಾದ್ರಿಸುತೆ ಪಾಹಿಮಾಂ, ಹಿಮಾದ್ರಿಸುತೆ ಪರಮೇಶ್ವರಿ ಗಿರಿಜಾ ಶ್ಯಾಮ ಗೇಶ
दाम समप्रभाम मृगपति स्कंधस्थितां भीषणां कन्याभिः करवाल खेट विलसत् हस्ताभिरासेवितां हस्तैश्चक्रधराली खेट विशिखां चापं गुणं तर्जनीं बिभ्राणां अनलात्मिकां शशिधरां दुर्गां त्रिनेत्रां भजे। नवरात्र महोत्सवद साकल्य साफल्यगळु साकारगोळ्ळुवुदु विजयदशमियंदु अदु ಸಾತ್ವಿಕ ಶಕ್ತಿಯ ವಿಜಯದ ಸಂಕೇತ. ದುಷ್ಟ ಮಹಿಷಾಸುರ ರಾವಣರ ಸಂಹಾರವಾಗಿ ಭೂಭಾರ ಕಳೆದು ಹಗುರವೆನಿಸಿದ ದಿನವೆಂದು, 12 ವರ್ಷ ಕಾಲದ ವನವಾಸದ ಬಳಿಕ 1 ಸಂವತ್ಸರಾವಧಿಯ ಅಜ್ಞಾತವಾಸವನ್ನು ಮುಗಿಸಿ ಸ್ವಸ್ವರೂಪ ಧಾರಣೆ ಮಾಡಿದ ಪಾಂಡವರು ದಂಡೆತ್ತಿ ಬಂದ ಕೌರವರ ಮೇಲೆ ನೇರ ಯುದ್ಧದಲ್ಲಿ ಪ್ರಾಥಮಿಕ ವಿಜಯವನ್ನು ಸಾಧಿಸಿದ ದಿನವೆಂದು ಮಹತ್ವವನ್ನು ಪಡೆದ ದಿನ. ರಾಷ್ಟ್ರಾದ್ಯಂತ ವೈಭವೋಪೇತವಾಗಿ ಆಚರಿಸುವ ವಿಜಯದಶಮಿಯ ಅಧಿದೇವತಾ ಶಕ್ತಿಯನ್ನು ಮುತ್ತಯ್ಯ ಭಾಗವತರು ವಿಜಯಾಂಬಿಕೆಯೆಂದೇ ಸ್ತುತಿಸಿದ್ದಾರೆ. ವೇದ ಶಿರೋಮಾತೃರೂಪಿಣಿಯಾದ ದೇವಿಯನ್ನು ವಿಜಯೋತ್ಸಾಹದಲ್ಲಿ ಬ್ರಹ್ಮ ದೇವೇಂದ್ರರು ನುತಿಸುತ್ತಿದ್ದಾರೆ. ಸಂಹಾರ ಕ್ರಿಯೆಯ ಕೊಳೆ ಕಳೆದು ಪರಿಶುದ್ಧಳಾಗಿ ಅಕಳಂಕಳಾಗಿ ಕಂಗೊಳಿಸುತ್ತಿರುವ ಮಾತೆ ಇದೀಗ ಹರಿಕೇಶನ ಮನಮೋಹಿನಿಯಾಗಿ ಶೃಂಗಾರ ಭಾವವನ್ನು ಮೆರೆಯುವ ಕಾಲ. ಅದಕ್ಕೆ ಅನುಗುಣವಾಗಿ ಶ್ರುತಿ ಸ್ವರ ಗ್ರಾಮ ಮೂರ್ಛನಾಲಂಕಾರಗಳಿಂದ ಶೋಭಿಸುವ ನಾದದಿಂದ ಹೊಮ್ಮುವ ರಸಭರಿತ ಸಂಗೀತ ರೂಪಿಣಿಯೇ ಆಗಿದ್ದಾಳೆ. ಸೌಮ್ಯ ಪ್ರಸನ್ನವದನೆಯಾದ ಗೌರಿಯನ್ನು ಪಾಲಿಸೆಂದು ಹಾಡುತ್ತಿರುವ ಭಾಗವತರ ಧ್ವನಿಯಲ್ಲಿ ಒಲವಿದೆ, ಗೆಲುವಿನ ಚಲುವೂ ಬೆರೆತಿದೆ. ಔಚಿತ್ಯಪೂರ್ಣವಾಗಿ ವಿಜಯನಾಗರಿ ರಾಗದಲ್ಲಿ ರಚಿತವಾದ ಕೀರ್ತನೆಯಲ್ಲಿ ಉದ್ದೇಶಪೂರ್ವಕವಾಗಿಯೇ ಜೀವಸ್ವರವಾದ ದೈವತ ಕಿತ್ತಿರುವ ಪ್ರಾಶಸ್ತ್ಯ ಎದ್ದು ತೋರುತ್ತದೆ. ಪಲ್ಲವಿ ಅನುಪಲ್ಲವಿ ಹಾಗೂ ಚರಣಗಳ ಪ್ರಾರಂಭವೇ ದೈವತ ಸ್ವರದಿಂದ ಇರುವುದಲ್ಲದೆ 58ನೇ ಮೇಳಕರ್ತವಾದ ಹೈಮವತಿಯಲ್ಲಿ ನಿಷಾದವರ್ಜ್ಯವಾಗಿ ಜನಿಸಿರುವ ಷಾಡವರಾಗ ಇದು. ಚತುಶ್ರುತಿ ಋಷಭ, ಸಾಧಾರಣ ಗಾಂಧಾರ, ಪ್ರತಿಮಧ್ಯಮ ಮತ್ತು ಚತುಶ್ರುತಿ ದೈವತಗಳು ಇದರ ವಿಕೃತಿ ಸ್ವರಗಳು.
राग रस भरित श्रुति स्वर ग्राम मूठन अलंकार नाद जनित राग रस भरित संगीत ತ್ಯಾಗರಾಜರ ಪರದೈವ. ಆದರೆ ಶಿವ ಶಿವೆ ಗಣೇಶ ಸುಬ್ರಹ್ಮಣ್ಯರನ್ನು ಕುರಿತ ರಚನೆಗಳು ಹಲವಿವೆ. ಪಂಚನದ ಕ್ಷೇತ್ರದ ಧರ್ಮ ಸಂವರ್ಧಿನಿ, ತಿರುವೊಟ್ರಿಯೂರಿನ ತ್ರಿಪುರ ಸುಂದರಿ, ನಾಗಪಟ್ಟಣದ ನೀಲಾಯತಾಕ್ಷಿ, ಶ್ರೀ ತಪಸ್ತೀರ್ಥದ ಪ್ರವೃದ್ಧ ಶ್ರೀಮತಿ, ಹೀಗೆ ಕಾಮಾಕ್ಷಿಯನ್ನು ಸ್ತುತಿಸುವ ಸುಮಾರು 20 ಕೃತಿಗಳನ್ನು ಭಕ್ತಿ ಪುರಸ್ಸರವಾಗಿ ರಚಿಸಿದ್ದಾರೆ ತ್ಯಾಗರಾಜರು. ದಕ್ಷಿಣ ದೇಶದಲ್ಲಿ ಹಿಂದೆ ತಪಸ್ತೀರ್ಥ ನಗರ, ಶ್ರೀಪುರ, ಯಾರಕಪುರ ಮುಂತಾದ ಹೆಸರಿನಿಂದ ಪ್ರಸಿದ್ಧವಾದ ಊರು ಪ್ರಸ್ತುತ ಲಾಲ್ಗುಡಿ ಕ್ಷೇತ್ರವೆಂದು ವ್ಯವಹಾರದಲ್ಲಿದೆ. ಪೂರ್ಣಾನಂದ ಸ್ವರೂಪಳಾದ ಸರ್ವಲೋಕ ನಾಯಕಿಯೇ, ನನ್ನ ಅಂತರಂಗದಲ್ಲಿ ಚೆನ್ನಾಗಿ ಅನ್ವೇಷಿಸಿ ನಿಶ್ಚಯಾತ್ಮಕ ನಿರ್ಣಯದಿಂದ ನಿನ್ನ ಪಾದದ್ವಯವನ್ನೇ ನೆರೆನಂಬಿದ್ದೇನೆ. ನೀನಲ್ಲದೆ ಅನ್ಯರನ್ನು ನಾನು ಬೇಡುವುದಿಲ್ಲ. ನಿನಗಾಗಿ, ನಿನಗೆಂದು, ಧನಧಾನ್ಯಗಳಿಗಾಗಿ ಮಾನವ ಮಾತ್ರರನ್ನು ಮಾತುಮಾತಿಗೂ ಬೇಡುವುದು ನಿನ್ನ ಕೀರ್ತಿಗೆ ಭಂಗ ತರಬಹುದಲ್ಲವೇ? ಜಗನ್ಮಾತೆಯೇ, ತಾತ್ಸಾರವೇಕೆ? ನೀನೇ ಗತಿಯೆಂದು, ನೀನೇ ದೀನಶರಣ್ಯ ಎಂದು ನಿನ್ನ ದಯೆಯನ್ನು ಬೇಡಿ ಬಂದಿರುವೆನು ತಾಯೇ. ಗತಿ ನೀವನಿನೇ ಕೋರಿವಚ್ಚಿತಿ ತಲ್ಲಿ ಪರಾಕ ಎಂದು ತಮ್ಮ ಮನದಾಳದ ಭಾವಗಳನ್ನು ರಕ್ತಿ ರಸಭರಿತವಾದ ತೋಡಿರಾಗದಲ್ಲಿ ತೋಡಿಕೊಂಡಿದ್ದಾರೆ. Yeah.
शशिवदने ಮಂಗಲ್ಯ ಸೂಚಕ ಮುತ್ತುಸ್ವಾಮಿ ದೀಕ್ಷಿತರ ಕಮಲಾಂಬ ನವಾವರಣ ಕೃತಿಗಳ ಕೊನೆಯಲ್ಲಿ ಬರುವ ಮಂಗಲ ಕೃತಿ ಶ್ರೀ ಕಮಲಾಂಬಿಕೆ ಶಿವೇ ಪಾಹಿ ಮಾಂ ಸಂಬೋಧನ ವಿಭಕ್ತಿಯಲ್ಲಿರುವ ವಿಶೇಷಣಗಳಿಂದ ಕೂಡಿ ಪ್ರಾರ್ಥನಾ ರೂಪವಾಗಿದೆ. ಎಲೈ ಶ್ವೇತವರ್ಣದವಳು ಹಾಗೂ ಕೃಷ್ಣವರ್ಣದವಳು ಆಗಿರುವವಳೆ ಸಿತಾಸಿತೆ ಎಂಬ ಸಂಬೋಧನೆಯಲ್ಲಿನ ವೈರುಧ್ಯದಿಂದಲೇ ರಹಸ್ಯಾತ್ಮಕವಾದ ಶಕ್ತಿ ಸ್ವರೂಪವನ್ನು ಸಾಧನೆಯ ಬಲದಿಂದಲೇ ಅರಿಯಬೇಕೆನ್ನುವ ಸೂಚನೆ ಇದೆ. ಆಚಾರ್ಯ ಶಂಕರರ ಮಾತಿನಂತೆ ಇವಳು ಸನ್ನಾಪ್ಯಸನ್ನಾಪ್ಯುಭಯಾತ್ಮಿಕಾನೋ ಭಿನ್ನಾಪ್ಯಭಿನ್ನಾಪ್ಯುಭಯಾತ್ಮಿಕಾನೋ ಸಾಂಗಾಪ್ಯನಂಗಾಪ್ಯುಭಯಾತ್ಮಿಕಾನೋ ಮಹಾದ್ಭುತಾ ನಿರ್ವಚನೀಯ ರೂಪ. ಸದ್ರೂಪವಲ್ಲ, ಅಸದ್ರೂಪವೂ ಅಲ್ಲ, ಸದಸದ್ರೂಪವೂ ಅಲ್ಲ, ಬ್ರಹ್ಮಕ್ಕಿಂತ ಭಿನ್ನವೂ ಅಲ್ಲ, ಅಭಿನ್ನವೂ ಅಲ್ಲ, ಉಭಯಾತ್ಮಿಕವೂ ಅಲ್ಲ, ಸಾವಯವವೂ ಅಲ್ಲ, ನಿರವಯವವೂ ಅಲ್ಲ. ಅತ್ಯಂತ ಅದ್ಭುತ ಅನಿರ್ವಚನೀಯವಾಗಿದೆ. ಯಾವುದೂ ಅಲ್ಲ, ಆದರೆ ಎಲ್ಲವೂ ಆಗಿದೆ. ದೀಕ್ಷಿತರು ಅನುಸರಿಸಿದ ಪದ್ಧತಿಯಂತೆ ಸಕಲ ಸನ್ಮಂಗಳಕರವಾದ ಶ್ರೀರಾಗವು 22ನೆಯ ಮೇಳ ಘನರಾಗ. ಮೂರ್ಛನಾರೋಹಣದ ಮೊದಲ ಸ್ವರ ರಿಷಭ. ಇದೇ ಈ ರಾಗದ ಜೀವಸ್ವರವೂ ಹೌದು. ಇದನ್ನೇ ಪ್ರಧಾನವಾಗಿರಿಸಿಕೊಂಡು
ರೇಪಾಕ್ಷರದಿಂದ ಅಂತ್ಯಗೊಳ್ಳುವ ಪದಗಳ ಮಣಿಮಾಲೆಯನ್ನೇ ಹೆಣೆದಿದ್ದಾರೆ ದೀಕ್ಷಿತರು. ಶಾಕಂಬರಿ, ಶಾತೋದರಿ, ಚಂದ್ರಕಲಾಧರಿ, ಶಂಕರಿ, ಶಂಕರ ಗುರುಗುಹ ಭಕ್ತವ ಶಂಕರಿ, ಏಕಾಕ್ಷರಿ, ಭುವನೇಶ್ವರಿ, ಈಶಪ್ರಿಯಕರಿ, ಶ್ರೀಕರಿ, ಸುಖಕರಿ, ಶ್ರೀ ಮಹಾತ್ರಿಪುರ ಸುಂದರಿ. ವಿಳಂಬಗತಿಯ ಖಂಡ ಏಕತಾಳದ ಗಂಭೀರ ನಡೆಯಲ್ಲಿ ಸಾಗುವ ಸಮಷ್ಟಿಚರಣದ ಪುಟ್ಟ ಆಕೃತಿಯ ಈ ಕೃತಿ ಧ್ಯಾನ ಪ್ರಸ್ಥಾನದ ಚರಮ ಸೋಪಾನ. ಪ್ರಿಯಕರಿ ಶ್ರೀಕರಿ ಸುಖಕರಿ ಶ್ರೀ
ಶಿವೆ ವೈಭವೆ, ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿ ಕಲಾವಿದೆ ಡಾಕ್ಟರ್ ಟಿಎಸ್ ಸತ್ಯವತಿ, ಸಹಗಾಯನ ಶಿಲ್ಪಾ ಶಶಿಧರ್. ವಾದ್ಯ ಸಹಕಾರ ವಿದ್ವಾನ್ ಸಿಎನ್ ಚಂದ್ರಶೇಖರ್ ವಯೋಲಿನ್, ಕೆಯು ಜಯಚಂದ್ರ ರಾವ್ ಮೃದಂಗ, ಎಸ್ಎನ್ ನಾರಾಯಣಮೂರ್ತಿ ಘಟ. ಸಂಕಲನ ಮೈಸೂರು ಆರ್ ದಯಾಕರ ಹಾಗೂ ಎಂ ಗುರುರಾಜ್. ಪರಿಕಲ್ಪನೆ ಪ್ರಸ್ತುತಿ ನಿರ್ಮಾಣ ಸಾಯಿ ಲಕ್ಷ್ಮಿ ಎಸ್. ಶಿವೆ ವೈಭವೆ ನವರಾತ್ರಿ ಸಂದರ್ಭದಲ್ಲಿ ಮೂಡಿಬಂದ ನವವಿಧ ಭಕ್ತಿ ಸಮರ್ಪಣೆ ಈ ವಿಶೇಷ ಸಂಗೀತ ಸರಣಿ. ಶಿವೆ ವೈಭವೆ ಈ ಕಾರ್ಯಕ್ರಮದಲ್ಲಿ ನವ ಕಲಾವಿದೆಯರು ಭಾಗವಹಿಸಿದ್ದಾರೆ. ಈ ಸರಣಿಯ ಕಡೆಯ ಕಾರ್ಯಕ್ರಮವನ್ನ ಈ ದಿನ ನೀವು ಕೇಳಿದ್ದೀರಿ. ದೇವಿಯ ಆರಾಧನೆಯ ಮಹತ್ವವನ್ನು ಸಾರುವ ವಿವಿಧ ವಾಗ್ಗೇಯಕಾರರ ರಚನೆಗಳನ್ನು ವಿಶೇಷವಾಗಿ ಆರಿಸಿ ಪ್ರಸ್ತುತಪಡಿಸಿದ ಈ ವಿಶೇಷ ಕಾರ್ಯಕ್ರಮ ನಿಮ್ಮ ಮನ ತಲುಪಿದೆ ಎಂದು ಭಾವಿಸುತ್ತೇವೆ. ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಮಹೋತ್ಸವದ ಶುಭಾಶಯಗಳು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾ ಹರ್ಟ್ಸ್ಗಳು. ಈಗ ಆಸ್ವಾದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುವಿರಿ ಆಶೀಶ್ ಸಹ ಅವರ ಗಿಟಾರ್ ವಾದನ, ನಂತರ ಕೆವಿ ನಂದಕುಮಾರ್ ಅವರ ಗಾಯನ. ಮೊದಲಿಗೆ ಕೇಳಿ ಆಶೀಶ್ ಸಹ ಅವರ ಗಿಟಾರ್ ವಾದನದಲ್ಲಿ ರಾಗ್ ಬಿಹಾಗ್.